ಏನೈ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ನಗರದಲ್ಲಿ ಬಿಜೆಪಿ ಮುಖಂಡ ಉಮೇಶ್ ವಂದಾಲ್ ಹೇಳಿದರು. ವಿಜಯಪುರ ನಗರದಲ್ಲಿ ಸ್ವಚ್ಛ ನಗರ ಫೌಂಡೇಶನ್ ಹಾಗೂ ರೋಟರಿ ಕ್ಲಬ್ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ಪ್ರಧಾನಿ ಮೋದಿ ಹಾಗೂ ಮಹಾತ್ಮ ಗಾಂಧೀಜಿ ಕನಸು ನನಸು ಮಾಡಲು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಅಲ್ಲದೆ ಸ್ವಚ್ಛ ಪರಿಸರ ಆರೋಗ್ಯ ಪರಿಸರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಈ ವೇಳೆ ಅಧ್ಯಕ್ಷ ಮಲ್ಲು ಕಲಾದಗಿ, ಕಾರ್ಯದರ್ಶಿ ರಾಜ್, ಬಸವರಾಜ್ ಸೊನ್ನದ್, ಸಂತೋಷ್ ಅವರ್ಸನ್, ವಿಠಲ್ ತೇಲಿ, ಎಸ್ಎಸ್ ಸಿರುಡೋನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಏನು ಕರೆ ಕೊಟ್ಟಿದ್ರು ಸ್ವಚ್ಛ ಭಾರತ ಅಭಿಯಾನ ಅಡಿ, ನಮ್ಮ ರಾಷ್ಟ್ರಪಿತನಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರ ಕನಸಿದು ಸ್ವಚ್ಛ ಭಾರತ ಆಗಬೇಕಂತಂದು, ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ರೋಟರಿ ಕ್ಲಬ್ ನಾರ್ತ್ ಹಾಗೂ ನಮ್ಮ ಸ್ವಚ್ಛ ನಗರ ಫೌಂಡೇಶನದ ಎಲ್ಲ ಕಾರ್ಯಕರ್ತರು, ನಾವಂತೂ ಪ್ರತಿದಿನ ಸುಮಾರು 7 ವರ್ಷ ಆಯಿತು ಪ್ರತಿದಿನ 2 ಗಂಟೆಗಳ ಕಾಲ ಸ್ವಚ್ಛ ಭಾರತವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜೊತೆಗೆ ಇವತ್ತಿನ ದಿನ ರೋಟರಿ ಕ್ಲಬ್ ನಾರ್ತಿನ ಎಲ್ಲ ಸಿರಿಯ ಸದಸ್ಯರು, ಇವತ್ತು ನಮ್ಮ ಉದ್ಯಮಿಗಳಾದಾರ ತೇಲಿ ಸರ್ ಇರ್ಬೋದು, ರಾಜು ಬಿಜರ್ಗಿಯವರು ಇರ್ಬೋದು, ತಾಳಿಕೋಟೆ ಅವರು, ಎಲ್ಲ ನಮ್ಮ ಎಲ್ಲ ಗಣ್ಯರು ಎಲ್ಲರೂ ಸೇರಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ. ಅದೇ ನಿಟ್ಟಿನಲ್ಲಿ ಬಿಜಾಪುರದ ಜನತೆಗೆ ನಾವು ಬಿಜಾಪುರವನ್ನು ಸ್ವಚ್ಛ ಇಟ್ಟರೆ, ಯಾಕಂದ್ರೆ ಇದು ಐತಿಹಾಸಿಕ ಸ್ಮಾರಕ ಉಳ್ಳಂತ ನಗರ ಇದೆ, ಅದನ್ನು ನಾವು ಸ್ವಚ್ಛ ಇಡಬೇಕಾಗ್ಯದ. ಅದು ಸ್ವಚ್ಛ ಇಡಬೇಕಾದ್ರೆ ನಾವು ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ, ಅದು ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ಇದು. ನಾವು ಸ್ವಚ್ಛತೆಯನ್ನು ನಾವು ಇವತ್ತು ಏನೇ ಇವತ್ತು ನಾವು ನೋಡ್ತೀವಿ, ಇವತ್ತು ಎಷ್ಟೋ ಚಾದ ಕಪ್ ಇರ್ಬೋದು, ಗುಟ್ಕಾ ತಿಂದು ಉಳಿದಿರ್ಬೋದು, ಏನೇನೋ ವಿವಿಧ ಒಂದೊಂದು ಏನು ಇವತ್ತು ಕೋಲ್ಡ್ ಡ್ರಿಂಕ್ಸ್ ಕುಡಿದು ಪ್ಯಾಕೆಟ್ ಫ್ರೂಟಿ ಜ್ಯೂಸ್ ಅವೆಲ್ಲ ಹಿಂಗ ಬೀದಿ ಇಳಿದ್ಬಿಟ್ಟಿದ್ದಾರೆ. ಅದಕ್ಕೆ ಪ್ರತಿಯೊಂದು ಅಂಗಡಿಕಾರಿಗೆ ನಾವು ಡಸ್ಟ್ಬಿನ್ ಇಡಬೇಕಂತಂದು ಸಲಹೆ ಕೊಡ್ತೀನಿ. ಯಾಕಂದ್ರೆ ಇವತ್ತಿಗ ಆಯುಕ್ತರು, ಹಿಂದಿನ ಆಯುಕ್ತರು ವಿಜಯ ಮೆಕ್ಕಳಿಕೆ ಅವರು ಕೂಡ ಮತ್ತೆ ಈಗಿನ ಆಯುಕ್ತರು ಕೂಡ ಲೈಸೆನ್ಸ್ ಕೊಡಬೇಕಾದ್ರೆ ಕಡ್ಡಾಯವಾಗಿ ಡಸ್ಟ್ಬಿನ್ ಇಡಬೇಕಂತಂದು ಒಂದು ಏನು ಮೆಸೇಜ್ ಕೊಟ್ಟಿದ್ದಾರೆ. ಅವು ಎಲ್ಲ ಡಸ್ಟ್ಬಿನ್ಗಳ ಒಳಗೆ ಹಾಕುವಂತ ಕೆಲಸ ನಾವು ಸಾರ್ವಜನಿಕರು ಮಾಡಬೇಕು. ಇವತ್ತು ನೋಡ್ರಿ ಎಲ್ಲಿ ನೋಡ್ತೀರಿ ಬರೀ ಗುಟ್ಕಾ ಪ್ಯಾಕೆಟ್ ಇವತ್ತು, ಯಾಕಂದ್ರೆ ಅದ್ರಿಗೆ ಅಂದ್ರೆ ರೋಗ ರುಜಿನಗಳು ಹೆಚ್ಚಾಗ್ತವೆ. ಇದು ಐತಿಹಾಸಿಕ ನಗರ ಇರುವುದರಿಂದ ನಾವು ಸ್ವಚ್ಛತಾ ಇಡೋದು ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ ಅನ್ನೋಂಥದ್ದು ನಾವು ಅದನ್ನೇನು ನಮ್ಮ ರೂಢಿಸಿಕೊಳ್ಳಬೇಕಾಗಿದೆ ಇವತ್ತಿನ ದಿನದಲ್ಲಿ. ಯಾಕಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರಂದ್ರೆ ಬರೇ ತಮ್ಮ ಏನು ತಮ್ಮ ವ್ಯಕ್ತಿಕ ನೀರಿನ ಬಾಟಲ್ ತಗೋತಾರೆ, ಕುಡಿತಾರೆ, ರಸ್ತೆಯಲ್ಲಿ ಎಸೆದು ಬಿಡ್ತಾರೆ. ಅವು ಎಸೆದು ಬಿಟ್ಟು ತಾವೆಲ್ಲ ಸ್ವಚ್ಛ ಇಟ್ಕೋಬೇಕು, ವಿಜಯಪುರ ನಗರವನ್ನು ಸ್ವಚ್ಛಗೊಳಿಸೋದ್ರಲ್ಲಿ ತಾವು ಭಾಗಿದಾರ ಆಗ್ಬೇಕಂತಂದು ನಾನು ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ಹಾಗೂ ರೋಟರಿ ಕ್ಲಬ್ ನಾರ್ತ್ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಆಯ್ಕೆ ಆಗಿರತಕ್ಕಂಥ ನಮ್ಮ ಆತ್ಮೀಯ ಸಹೋದರ ಮಲ್ಲಿಕಾರ್ಜುನ್ ಕಲಾದಿಗೆ ಅವರು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ಅವರಿಗೆ ಸನ್ಮಾನಿಸಲಾಗ್ತಾ ಇದೆ. ಅದಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಮಧ್ಯೆ ಇಲ್ಲಿ ನಮ್ಮ ಹಿರಿಯರದಾರ ಅರ್ಜುನ್ ಕೌಟೇಕರ್ ತಂದು, ಅವರು ಸುಮಾರು ಅವರು 72 ಏಜ್ ಅವ್ರದ್ದು. ಅವ್ರು ಸೆಲ್ಟೆಕ್ಸ್ ಒಳಗೆ ಜಾಬ್ ಮಾಡ್ತಿದ್ರು, ಅವ್ರು ರಿಟೈರ್ಡ್ ಆದ ನಂತರ ಅವ್ರು ನಮ್ಮ ಸ್ವಚ್ಛ ಭಾರತಕ್ಕೆ ಜಾಯ್ನ್ ಆಗ್ಯಾರ. ಯಾಕಂದ್ರೆ ಅವ್ರೇನಾದ್ರು ಇಟ್ಟು ದಿವಸ ನಾ ನಮ್ಮ ಸಂಸಾರಕ್ಕೆ ದುಡಿದೀನಿ, ಈಗ ನಾ ಸಮಾಜದ ಸಲಕ್ಕೆ ದುಡಿತೀನಿ ತಂದು ಪ್ರತಿದಿನ 2 ಗಂಟೆಗಳ ಕಾಲ ಅವ್ರು ನಮ್ಮ ಜೊತೆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಶೇಷ ವ್ಯಕ್ತಿ ಅದಾರ ಇಲ್ಲಿ ನಮ್ಮ ಸುರೇಶ್ ಜಾಧವ್ ತಂದು, ಅವರು ನಮ್ಮ ಹೆಂಗಪ್ಪ ಅಂತಂದ್ರೆ ಈ KSRTC ಒಳಗೆ ಇದೀಗ ತಾನೇ ನೀವು ನಮ್ಮ ತೇಲಿ ಸರ್ ವಾಕಿಂಗ್ ಹೋಗಿದ್ರಲ್ಲ, ಅಲ್ಲೆಲ್ಲ ಗಿಡಗಳನ್ನು ಹಚ್ಚಿದೀವಿ, ಆ ಗಿಡಗಳನ್ನ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಮತ್ತಲ್ಲಿ ಗಿಡಗಳ ಸಂರಕ್ಷಣೆ ಅಷ್ಟೇ ಅಲ್ಲ, ಇವತ್ತು ಪಶು ಪಕ್ಷಿ ಇರ್ಬೋದು, ಮುಂಗ್ಲಿ, ನವಿಲ, ಅಲ್ಲಿ ನಾಯಿ ಇರ್ಬೋದು, ಅವಕ್ಕೆಲ್ಲ ಒಂದು ಫುಡ್ ದಿವಸ ಊಟ ಹಾಕೋ ಮೂಲಕ ಅವು ಏನು ಕಾಳ ಕಡಿ ಇರ್ಬೋದು, ನೀರಿರ್ಬೋದು, ಅವು ಹಾಕೋ ಒಂದು ವಿಶೇಷ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರು ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ನಮ್ಮ ಅವರು ಸದಸ್ಯರು ಕೂಡ ಅದಾರೆ. ಅದೊಂದು ಹೆಮ್ಮೆ ವಿಷಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬರೇ ತಮ್ಮ ಸಂಸಾರ ಜಂಜಟ್ ಒಳಗೆ ಇವತ್ತಿಗೆ ಪಶು ಪಕ್ಷಿ ಪ್ರಾಣಿ ಹಿಡ್ಕೊಂಡು ಇವತ್ತಿಗೆ ಗಿಡಗಳನ್ನ ರಕ್ಷಣೆ ಕೂಡ ಪ್ರತಿದಿನ ಒಂದು ಗಂಟೆಗಳ ಕಾಲ ಅದೇ ಮಾಡ್ತಾರೆ ಅವರು. ಅದಕ್ಕೆ ನಾ ಅವರಿಗೆ ಎಲ್ಲರ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಅವರು ಅದು ಏನು ಕಾರ್ಯ ಮಾಡ್ಕೋತ ಬಂದಾರ, ಅವ್ರ ಖಾಯಂನ ಅದು ಮಾಡ್ಕೋತಿರ್ಲಿ, ಅವರು ನೋಡಿ ಮತ್ತೊಬ್ರು ಪ್ರೇರಣೆಗೊಳ್ಳಲಿ. ಯಾಕಂದ್ರೆ ಎಲ್ಲರೂ ನಮ್ಮ ಜೀವನ ಜಂಜಟದಾಗ ಇದ್ದೇ ಇರ್ತೀವಿ. ಆ ಪರಿಸರ ಸಂರಕ್ಷಣೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅದು ನಮ್ಮ ಆದ್ಯ ಕರ್ತವ್ಯ ಅಂತಂದು ನಾವು ತಿಳ್ಕೊಂಡು ಅವ್ರು ಏನು ತಿಳ್ಕೊ ಆ ಥರ ಮಾಡ್ತಾರೆ, ನಾವು ಕೂಡ ಅದನ್ನು ಮಾಡ್ಕೋಬೇಕಂತಂದು ಈಗ ರಿಟೈರ್ಡ್ ಆದಂತ ಎಲ್ಲ ವ್ಯಕ್ತಿಗಳು ಮನ್ಯಾಗ ಕೂತು ತಾವು ಟೈಮ್ ಪಾಸ್ ಮಾಡದೆ ಡೈಲಿ ಪ್ರತಿದಿನ ಎಲ್ಲರೂ ಒಂದ್ ಕಡೆ ನೀವು ಗಿಡಕ್ಕೆ ನೀರ್ ಹಾಕೋದು ಇರ್ಬೋದು, ಇವತ್ತೀಗ ಅವ್ರೇನ್ ಕಾರ್ಯ ಮಾಡ್ತಾರಲ್ಲ ಅವ್ರ ನೋಡಿ ನಾವು ಕಲಿಯುವಂತ ಕೆಲಸ ಆಗ್ಬೇಕಾಗ್ಯದ. ನಮ್ಮ ಅರ್ಜುನ್ ಕೌಟೇಕರ್ ಇರ್ಬೋದು, ನಮ್ಮ ಸುರೇಶ್ ದಾದಾ ಇರ್ಬೋದು, ಅವರು ನಮ್ಮ ಒಂದು ವಿಶೇಷ ವ್ಯಕ್ತಿ. ನಮ್ಮ ಸಂಘದ ನಮ್ಮ ಸಂಘದೊಳಗ ಅಂತ ಹಿರಿಯರು ಅದಾರ, ಯುವಕರು ಅದಾರ, ಎಲ್ಲರೂ ತಮ್ಮ ತಮ್ಮ ಉದ್ಯೋಗಸ್ಥರು ಅದಾರ, ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ತಮ್ಮ ಸಮಾಜಕ್ಕೆ ಒಂದು 2 ತಾಸು ಟೈಮ್ ಕೊಡ್ತಾರ. ಅದಕ್ಕೆ ನಾ ಪ್ರತಿಯೊಂದು ಯುವಕರಲ್ಲಿ ಏನ್ ಹೇಳ್ತೀನಿ, ಎಲ್ಲರೂ ಸೋಷಿಯಲ್ ಆಗಿ ಕೂಡ ಇರಬೇಕಾಗ್ತದ. ಬರೇ ನಮ್ಮ ಸಂಸಾರಕ್ಕೆ ನಮ್ಮ ನೌಕರಿ ನಮ್ದು ಇದು ಅಂತ ಅನ್ನೋಕಿನ್ನ ನಮ್ಮ ದೇಶ ನಮ್ಮ ಸಮಾಜ ಅನ್ನೋದು ಒಂದು ಬೇಕಾಗ್ತದೆ. ಆ ಒಂದು ಏನ ಅದೊಂದು ಪ್ರಜ್ಞೆ ಅವರಲ್ಲಿ ಇದೆ, ಅದು ಎಲ್ಲರಲ್ಲಿ ಬರಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಹಾಗೂ ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ಇವತ್ತಿಗೆ
ನಮ್ಮ ಹಿರಿಯರಾದ ಅರ್ಜುನ್ ಕೌಟೇಕರ್ ಅವರು ಅವ್ರು ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಿಗೆ ಸನ್ಮಾನ ಮಾಡ್ಬೇಕಂತಂದು ತಿಳ್ಕೊತೀನಿ. ಅದೇ ರೀತಿ ನಮ್ಮ ರಾಜು ಬಿಜ್ಜರ್ಗಿಯಣ್ಣವರು ನಮ್ಮ ಸುರೇಶ್ ದಾದಾ ಅವರಿಗೆ ಒಂದು ಸನ್ಮಾನ ಮಾಡ್ಬೇಕಂತಂದು ಕೇಳ್ಕೊತೀನಿ. ಏನು ಈ ಮಿಷನ್ ನಮ್ಮ ಉಮೇಶ್ ಅವ್ರು ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ರೋಟರಿ ಕ್ಲಬ್ದವ್ರು ಕೂಡಿ ಅಥವಾ ನಾವು ನನ್ನಿಂದ ಏನ ಮಾಡ್ಬೇಕಂದ್ರೆ, ನಾನು ಬೇಕಾದ್ರೆ ಇವ್ರು ಎಲ್ಲೆಲ್ಲಿ ಗಿಡ ನೆಡ್ತಾರ ನಮ್ಮ ಮಷಿನ್ ಇಟಾಚಿ ಟಾಟಾ ಇಟಾಚಿ ಮಷಿನ್ ನಾನು ಕಳಿಸ್ಕೊಡ್ತೀನಿ, ಅಥವಾ ಏನ ಕುಣಿ ತೆಗಿಲಿಕ್ಕೆ ಏನೇನು ಬೇಕಾಗ್ತದ ಆ ಮಷಿನ್ ಯಾವಾಗ ಅವ್ರು ಹೇಳ್ತಾರ ನಾವು ನಮ್ಮ ಟಾಟಾ ಇಟಾಚಿ ಮಷಿನ್ ಕಳಿಸಿ ಆ ಕುಣಿ ತೆಗಿಲಿಕ್ಕೆ ಸಹಾಯ ಮಾಡ್ತೇವೆ ಅಂತೇಳಿ ಈ ಸಮಯದಲ್ಲಿ ನಮ್ಮ ರೋಟರಿ ಕ್ಲಬ್ದಿಂದ ಅವರಿಗೆ ನಾನು ಭರವಸೆ ಕೊಡ್ತೀನಿ. ಧನ್ಯವಾದಗಳು. ಪ್ರಧಾನಿಯವರ ಏನ ಆಶೋತ್ತರ ಇದೆ, ಒಂದು ಭಾರತ ಒಂದು ಸ್ವಚ್ಛ ನಗರಿ ಸ್ವಚ್ಛ ಎಲ್ಲ ಕಡೆ ಸ್ವಚ್ಛವಾಗ್ಲಿ ಸ್ವಚ್ಛ ಇರಲಿ ಅಂತೇಳಿ ಏನು 16ರಿಂದ ಏನು ಸ್ಟಾರ್ಟ್ ಮಾಡಿದಾರ. ನಾವು ರೋಟರಿ ಕ್ಲಬ್ನವರು ನಾವು ಅಥವಾ ನಾನು ಅಧ್ಯಕ್ಷ ಇದ್ದಾನೆ ಹಿಡಿದು ಅವಾಗಿನಿಂದ ಅಥವಾ ಮೊದಲಿನಿಂದ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಸರದ ಬಗ್ಗೆ ನಾವು ಒಂದು ಸ್ವಲ್ಪ ಕಾಳಜಿ ವಹಿಸ್ತಿದ್ದೀವಿ. ಆ ಬಸ್ ಸ್ಟ್ಯಾಂಡು ಆಗಿತ್ತು ಮೇನ್ ಬಸ್ ಸ್ಟ್ಯಾಂಡು, ನಾವು ಸಾಕಷ್ಟು ಸಲ ಅಲ್ಲಿನೂ ಹೋಗಿದ್ದೀವಿ. ಇವತ್ತು ಉಮೇಶ್ ವಂದಲ್ ಅವರ ಈ ಸ್ವಚ್ಛ ಏನ ಬಿಜಾಪುರದ ಒಂದು ಏನ ಅವ್ರದ್ದೊಂದು ಫೌಂಡೇಶನ್ ಇದೆ, ಆದರೆ ಅವ್ರ ಕರೆ ಅಂತ ನಾವೆಲ್ಲ ರೋಟರಿ ಕ್ಲಬ್ ಸದಸ್ಯರು ವಿಠಲ್ ತೇಲಿಯವರು ಕತ್ತಿಯವರು ನಮ್ಮ ಉದಯ್ ಕುಮಾರ್ ಸಂತೋಷ್ ಇವರೆಲ್ಲರ ನಮ್ಮ ಅಧ್ಯಕ್ಷರಾದ ಕಲಾದಗಿ ಎಲ್ಲರೂ ಕೂಡಿ ಬಂದು ಇವತ್ತ ಇದನ್ನ ನಾವು ನಮ್ಮ ನಮ್ಮ ಪರಿಸರ ನಾವು ಮಾಡುವ ಕೆಲಸ ನಾವು ಮಾಡುವ ಪ್ರದೇಶದಾಗೂ ನಾವು ಇದನ್ನ ಅಳವಡಿಸಿಕೊಂಡಿದ್ದೀವಿ. ಇದನ್ನ ರೋಟರಿ ನಾವು ಒಂದು ನಮ್ಮದೇ ಒಂದು ನಾವು ಪ್ರತಿದಿನ ಮಾಡಿದ್ದೀವಿ. ಇದು ಒಂದೇ ದಿನ ಅಂತಲ್ಲ, ಆದಷ್ಟು ನಮ್ಮ ನಗರವನ್ನ ಸ್ವಚ್ಛವಾಗಿಡ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನೇ ನಾವು ಹಂಗೆ ಪ್ರೇರಣೆ ಎಲ್ಲರಿಗೂ ಮಾಡ್ತಾ ಇದ್ದೀವಿ. ನಮ್ಮ ನಮ್ಮ ಏನ ಯಾರ್ಯಾರು ಸದಸ್ಯರು ಇದಾರ ಮನೆಯಲ್ಲಿ ಹಿಡಿದು ಎಲ್ಲನೂ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ಒಂದು ಏನ್ ನಮ್ಮ ಐತಿಹಾಸಿಕ ನಗರ ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸ್ಬೇಕು. ಎಲ್ಲೇ ಯಾರೇ ಬಂದ್ರು ಹೊರದೇಶದವರು, ನಾವು ಸಾಕಷ್ಟು ಹೊರದೇಶ ತಿರುಗಾಡ್ತೀವಿ, ಒಂದು ಏನು ನಾವು ಹೊಲಸು ಕಾಣಿಸೋದಿಲ್ಲ ಎಲ್ಲಿ ಯಾವುದೇ ರೋಡು ಅಥವಾ ಯಾವುದೇ ಗಲ್ಲಿಯಲ್ಲಿ ನಮ್ಮಲ್ಲಿ ಎಲ್ಲಿ ಬೇಕಾದಲ್ಲಿ ಉಗುಳ್ತಾರ ಅಥವಾ ಇದು ಮಾಡ್ತಾರ. ಇದನ್ನ ನಾವು ನಾವು ಒಂದು ಸ್ವಲ್ಪ ಎಲ್ಲರೂ ಕೂಡಿ ನಮ್ಮ ನಗರವನ್ನು ಸ್ವಚ್ಛವಾಗಿಡ್ಲಿಕ್ಕೆ ಪ್ರಯತ್ನಿಸೋಣ ಪ್ರೇರೇಪಿಸೋಣ ಅಂತ ಹೇಳಿ ನಾನು ಬಯಸ್ತೇನೆ. ಥ್ಯಾಂಕ್ ಯು. ರಾಜು ಬಿಜ್ಜರ್ಗಿ. ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರು ಏನು ಕನಸು ಕಂಡಿದ್ರು ಸ್ವಚ್ಛ ಭಾರತ ಅನ್ನುವಂಥದ್ದು, ಆ ಕನಸನ್ನು ನನಸು ಮಾಡಲು ನಮ್ಮ ದೇಶದ ಪ್ರಧಾನಿಯವರು ಕರೆ ಕೊಟ್ಟಾಗ ಅಂದಿನಿಂದ ಈವರೆಗೂ ಅಂದ್ರೆ ಸುಮಾರು 2016 ನವೆಂಬರ್ 1ರಿಂದ ನಾವು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ. ಪ್ರತಿದಿನ 2 ಗಂಟೆಗಳ ಕಾಲ ಸುಮಾರು ಸ್ವಚ್ಛ ನಗರ ಫೌಂಡೇಶನ್ ಅಂತ ಒಂದು ಸಂಘಟನೆ ಮಾಡಿಕೊಂಡು ನಗರದ ವಿವಿಧ ಬಡಾವಣೆಗಳಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಸಬ್ ರಿಜಿಸ್ಟರ್ ಸರ್ಕಾರಿ ಕಚೇರಿಗಳು, ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ದೇವಸ್ಥಾನ, ಸ್ಮಶಾನ, ಅನೇಕ ಮತ್ತು ಗಿಡ ನಡೆಸುವ ಕಾರ್ಯಕ್ರಮ ಮೂಲಕ ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಇವತ್ತು ದೇಶದ ಪ್ರಧಾನಿ ಕರೆ ಕೊಟ್ಟಾಗ ನಮ್ಮ ರೋಟರಿ ಕ್ಲಬ್ ನಾರ್ತ್ನ ಎಲ್ಲ ಸದಸ್ಯರು ಅವರೊಂದಿಗೆ ಇವತ್ತೊಂದು ದಿವಸ ಕಾರ್ಯಾಗಾರ, ಇವತ್ತು ಬಿಜಾಪುರ ನಗರದ ಸೆಟಲೈಟ್ ಬಸ್ ಸ್ಟ್ಯಾಂಡನ್ನು ಸ್ವಚ್ಛಗೊಳಿಸ್ತಾ ಇದ್ದೇವೆ. ಯಾಕಂದ್ರೆ ಸ್ವಚ್ಛತಾ ಬಹಳ ಮಹತ್ವದ, ಇದು ಬಂಧುಗಳೇ ತಮಗೆಲ್ಲ ಗೊತ್ತಿರ್ಬೋದು ವಿಶ್ವಗುರು ಆಗ್ಲಿಕ್ಕೆ ಹೊರಟದ್ದು ಭಾರತ, ಆದ್ರೆ ಸ್ವಚ್ಛತೆಯ ಬಗ್ಗೆ ಏನು ಸಾಕಷ್ಟು ಜನರಿಗೆ ಅರಿವಿಲ್ಲ. ಯಾಕಂದ್ರೆ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ತರಬೇಕಾಗಿದೆ. ನಾವು ಸ್ವಚ್ಛತಾ ಮಾಡೋ ಜೊತೆ ಜೊತೆಗೆ ಅವೇರ್ನೆಸ್ ಕೂಡ ತರ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೆ ನಮ್ಮ ಜೊತೆ ರೋಟರಿ ಕ್ಲಬ್ ನಾರ್ತ್ ಅವರು ಕೂಡ ನಮ್ಮ ಜೊತೆ ಕೈಕೂಡಿಸಿದ್ದಾರೆ. ಇವತ್ತು ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ಇವತ್ತು ನಮ್ಮೆಲ್ಲ ಹಿರಿಯರು ಇರ್ಬೋದು, ನಾವು ನೋಡ್ಬೋದು ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಹಿಡ್ಕೊಂಡು ಎಲ್ಲ ಹಿರಿಯರು ಕೂಡ ನಮ್ಮ ಇದ್ರಾಗ ಅದರ. ರೋಟರಿ ಕ್ಲಬ್ದಾಗ ಕೂಡ ನಮ್ಮ ತೇಲಿ ಸರ್ ಇರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲು ಕಲಾದಿಗೆಯವರು, ಅನೇಕ ಎಲ್ಲ ನಮ್ಮ ಯು ಪಾಯಿಂಟ್ ಎಲ್ಲರೂ ಅಂದ್ರೆ ಸ್ವಚ್ಛತೆ ಆಗಬೇಕು. ಸ್ವಚ್ಛ ಅಂದ್ರೆ ನಮ್ಮ ನಗರ ಸ್ವಚ್ಛತೆ ಆದಂದ್ರೆ ಇದು ಐತಿಹಾಸಿಕ ನಗರದ ಬಂಧುಗಳೇ. ಇವತ್ತಿಗೆ ನಾವು ನಗರ ನೋಡ್ಲಿಕ್ಕೆ ಸಾಕಷ್ಟು ಜನ ಬರ್ತಿರ್ತಾರ, ಅದಕ್ಕೆ ನಾವು ಸ್ವಚ್ಛ ಇಡೋದು ಬಹಳ ಮಹತ್ವದ. ಇವತ್ತಿಗೆ ನಾವು ಸೆಟಲೈಟ್ ಬಸ್ ಸ್ಟ್ಯಾಂಡ್ ನಾವು ಇವತ್ತು ಎಷ್ಟು ಗಲೀಜಾಗಿತ್ತಂದ್ರೆ ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಮಹಾನಗರ ಪಾಲಿಕೆದವರು ಕೂಡ ಧನ್ಯವಾದಗಳು ಹೇಳ್ತೀನಿ, ಅವರು ಒಂದು ಟ್ರ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ, ಅವರು ಒಂದು 8 ಜನ ಸಿಬ್ಬಂದಿಗಳು ಕೂಡ ಅವರು ನಮ್ಮ ಜೊತೆಗೆ ಕೊಟ್ಟಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಇದು ಇಷ್ಟಕ್ಕೆ ಮುಗಿದಿಲ್ಲ, ನಮ್ಮ ಪ್ರತಿದಿನ ಸ್ವಚ್ಛತಾ ಕಾರ್ಯಕ್ರಮ ಚಾಲೂ ಇರ್ತದೆ. ಅದಕ್ಕೆ ತಾವೆಲ್ಲರೂ ಏನನ್ನ ಈ ಕೆಲವೊಂದು ಯುವಕರು ಯಾರು ತಮ್ಮ ಬಿಡುವು ಟೈಮ್ನಲ್ಲಿ ತಾವು ಬಂದು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೈಗೂಡಿಸ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೂ ಸಸಿ ನಡೆಸೋದು ಇವತ್ತು ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ಸುಮಾರು 25,000 ಸಸಿಗಳನ್ನು ನಡೆಸಬೇಕಂತ ಗುರಿ ಹೊಂಟಿವಿ. ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗೋಳದ ಅವರೇನು ನಮ್ಮ
ನಮ್ಮನ್ನು ವಿದಾಯ ಹೇಳಿದ್ರು. ಅದಕ್ಕೆ ಎಲ್ಲರೂ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಇಟ್ಟಿದ್ರು, ನಾವು ವೃಕ್ಷ ನಮನ ಕಾರ್ಯಕ್ರಮ ಇಟ್ಟಿದ್ದೇವೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. 25,000 ಗಿಡಗಳನ್ನು ಹಚ್ಚುವ ಒಂದು ಗುರಿ ಹೊಂದಿದೆ ನಗರದ. ಎಲ್ಲೆಲ್ಲಿ ತಾವು ರಕ್ಷಣೆ ಮಾಡ್ತೀರಿ ಅಲ್ಲೆಲ್ಲಿ ನಾವು ಹಚ್ಚುತ್ತಾ ಒಂದು ಕೆಲಸ ಮಾಡ್ತೀವಿ. ತಾವೆಲ್ಲರೂ ನಮಗೆ ಸಂಪರ್ಕ ಮಾಡಿ ನಮಗೆ ಇಲ್ಲಿ ಗಿಡ ಹಚ್ಚಿಕೊಡ್ರಿ, ನಾವು ಅದನ್ನು ನೀರು ಉಣಿಸಿ ಬೆಳೆಸ್ತೀವಿ ಅಂತ ನೀವೇನಾರು ಹೇಳಿದ್ರಪ್ಪ ಅಂದ್ರೆ ನಾವು ಅಲ್ಲಿ ಹಚ್ಚುವಂತ ಕೆಲಸ ಮಾಡ್ತೀವಿ. ನಮ್ಮ ಜೊತೆ ಜೊತೆಗೆ ರೋಟರಿ ಕ್ಲಬ್ನ ಎಲ್ಲ ಹಿರಿಯರು ಎಲ್ಲ ನಮ್ಮ ಯುವಕರು ಅಥವಾ ನಮ್ಮ ಅವರು ಕೂಡ ನಮ್ಮ ಜೊತೆ ಕೈ ಕೂಡಿಸ್ತಾರೆ ಅಂತ ಮತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನು ಈ ಸ್ವಚ್ಛತೆಗೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ಸ್ವಚ್ಛ ಭಾರತದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನಮ್ಮ ರೋಟರಿ ಕ್ಲಬ್ನ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾವು ರೋಟರಿ ಕ್ಲಬ್ ಬಿಜಾಪುರ ನಾರ್ತ್ ವತಿಯಿಂದ ನಾವು ಇಲ್ಲಿ ಇವತ್ತು ಗಾಂಧೀಜಿ ಜಯಂತಿ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರು ನಾವು ಒಂದು 20 ಜನ ರೋಟರಿ ಸದಸ್ಯರು ಇಲ್ಲಿ ಸೇರಿದ್ದೀವಿ. ಆ ಜೊತೆಗೆ ನಾವು ಉಮೇಶ್ ವಂದಾಲ್ ಸರ್ ಅವರು ಕೂಡ ಅವರೊಂದು 15-20 ಜನ ಕೂಡಿದ್ದಾರೆ. ಸೊ ನಾವು ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನೋಡ್ತಿರ್ಬೋದು, ಹಿಂದೆ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯವರು ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ ಬೆಳಗ್ಗೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೇಳ್ತಾ ಬಸವರಾಜ್ ಸನ್ನದ ಅಂತೇಳಿ ಪಾಸ್ಟ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಬಿಜಾಪುರ. ಮೋದಿಜಿಯವರ ಕರೆಯ ಮೇರೆಗೆ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ನಮ್ಮ ನಾರ್ತ್ ರೋಟರಿ ಕ್ಲಬ್ ವತಿಯಿಂದ ಹಾಗೂ ನಮ್ಮ ಉಮೇಶ್ ವಂಡಾಲ್ ಅವರ ತಂಡದಿಂದ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ದಲ್ಲಿ ನಾವು ಮುನ್ಸಿಪಾಲ್ಟಿಯವರ ಸಪೋರ್ಟ್ದಿಂದ ಎಲ್ಲ ಟ್ರ್ಯಾಕ್ಟರ್ ಆಯಿತು ಸಿಬ್ಬಂದಿಗಳ ಹತ್ರ ಕಳಿಸಿದ್ದಕ್ಕಾಗಿ ಹಾಗೂ ನಮ್ಮ ಉಮೇಶ್ ವಂಡಾಲ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರೋಟರಿ ಕ್ಲಬ್ ನೇತೃತ್ವದಲ್ಲಿ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಇದೇ ಥರ ಬರೀ ರೋಟರಿ ಅವರು ಮುನ್ಸಿಪಾಲ್ಟಿ ಅವರು ಮಾಡಬೇಕಾಗಿಲ್ಲ, ಬೇರೆಯವರು ಅಟ್ಲೀಸ್ಟ್ ಸಣ್ಣ ಪ್ರಯತ್ನ ಮಾಡಿದ್ರೆ ನಮ್ಮ ಭಾರತವನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಮಲ್ಲು ಕಲಾದಗಿ ರೋಟರಿ ಕ್ಲಬ್ ಅಧ್ಯಕ್ಷ ನಾರ್ತ್. ಸರ್ ಕೌಟೇಕರ್ ಸರ್ ವಿಶ್ ಮಾಡಿ ನಮ್ಮ ಕೌಟೇಕರ್ ನಮ್ಮ ಸದಸ್ಯರು ಏನು ಸರ್ ಅದೇ ನಮ್ಮ ಸದಸ್ಯರು ಸರ್ಗೆ ತುಂಬುಡದೇ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತು ಒಬ್ಬ ಸಮಾಜ ಸೇವೆಯನ್ನು ಮಾಡತಕ್ಕಂಥ ವ್ಯಕ್ತಿಗೆ ಅವರು ಉಮೇಶ್ ವಂದಾಲ್ ಅವರು ತಮ್ಮ ಮನೆ ಕೆಲಸ ಅಲ್ಲ ಒಂದು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸ್ವಚ್ಛ ಭಾರತ ಎಂದು ಬಂತು ಅಂದಿನ ಹಿಡ್ಕೊಂಡು ಇಲ್ಲಿವರೆಗೆ ಪ್ರತಿನಿತ್ಯ 2 ತಾಸು ಇರ್ಬೋದು 4 ತಾಸು ಇರ್ಬೋದು ತಮ್ಮ ಎಲ್ಲ ಯುವಕರನ್ನು ಹಿರಿಯರನ್ನು ಕರ್ಕೊಂಡು ಪ್ರತಿ ಓಣೆಯಲ್ಲಿನೂ ಪ್ರತಿ ಶಾಲೆಯಲ್ಲಿನ ಪ್ರತಿ ಡಿಪೋದಲ್ಲಿನೂ ಒಂದು ಸ್ವಚ್ಛತೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತು ಸಸಿ ನೆಡುವ ಒಂದು ಕಾರ್ಯಕ್ರಮ ಉಮೇಶ್ ವಂದಾಲ್ ಅವರು ಮಾಡ್ಯಾರಂತ ತಿಳ್ಕೊಂಡು ಅವರು ತಮ್ಮದೇ ಆದಂಥ ಸ್ವ ಮನಸ್ಸಿನಿಂದ ತಮ್ಮಲ್ಲಿರ್ತಕ್ಕಂಥ ಇಟಚ್ ಆಗಿರ್ಬೋದು ಜೇಸಿ ಆಗಿರ್ಬೋದು ಅವರು ನಾನು ಸ್ವತಃ ವಂದಾಲ್ ಅವರ ಗ್ರೂಪಿಗೆ ನಾವು ಎಂದು ಕೆಲಸ ಮಾಡ್ತಾರೆ ಅಂದ್ ಹಿಡಿದು ನಾನು ಕೊಡ್ತೀನಿ ಅಂತೇಳಿ ಒಂದು ವಾಗ್ದಾನ ಮಾಡ್ಯಾರ. ಅವರಿಗೆ ನಾವು ಉಮೇಶ್ ವಂದಾಲ್ ಅವರ ಪರವಾಗಿ ಹಾಗೂ ಅವರ ಗ್ರೂಪಿನ ಪರವಾಗಿ ರಾಜು ಬಿಜ್ಜಿರಿ ಅವರಿಗೆ ತುಂಬುರ್ದೇ ಧನ್ಯವಾದ ಹೇಳ್ತೀನಿ. ಮೋದಿಯವರ ಏನು ಈ ನೇತೃತ್ವದಲ್ಲಿ ಏನು ಸ್ವಚ್ಛ ಭಾರತ ಅಭಿಯಾನ ಏನು ಸ್ಟಾರ್ಟ್ ಆಗ್ಯದ ಅವಾಗಿಡದ ಅಥವಾ ಮೊದಲಿಂದ ನಾವು ರೋಟರಿಯವರು ಎಲ್ಲರೂ ಮಾಡ್ತಿದ್ದೀವಿ. ಮೊದಲೆಲ್ಲ ನಾವು ಎಲ್ಲರೂ ಅಧ್ಯಕ್ಷರಿದ್ದಾಗ ಎಲ್ಲರೂ ಆ ದಿನ ಹಿಡಿದು ಮೊದಲಿನ ಅವೇರ್ನೆಸ್ಸು ಈ ಗುಟ್ಕಾ ಇದು ಎಲ್ಲ ಆ ಬಸ್ ಸ್ಟ್ಯಾಂಡ್ನಾಗು ಮಾಡಿದ್ದೀವಿ. ಮತ್ತು ನಮ್ಮ ಎಲ್ಲ ಶೋರೂಮ್ದಾಗೂ ನಾವು ಟಾಟಾ ಡೀಲರ್ ನಾವು ನಮ್ಮ ಏರಿಯಾ ಅಥವಾ ನಮ್ಮ ಸುತ್ತಮುತ್ತಲ ಪರಿಸರ ಎಲ್ಲ ಕ್ಲೀನ್ ಇಡ್ತೀವಿ. ಮತ್ತು ಇದು ನಾವೆಲ್ಲರೂ ಕೂಡಿ ಮಾಡಿದ್ರೂ ನಮ್ಮ ಊರು ಒಂದು ಬಿಜಾಪುರ ಒಂದು ಸುಂದರ ಅಥವಾ ಐತಿಹಾಸಿಕ ನಗರ ಅಂತೇಳಿ ಎಲ್ಲರೂ ಬಂದು ನೋಡೋಂಗೆ ಆಗ್ಬೇಕು. ಆ ಟೈಪ್ ಹೆಂಗೆ ಮೈಸೂರು ಹೆಂಗೆ ನಂಬರ್ ಒನ್ ಪರಿಸರ ಊರಂತ ಆಗ್ಯದ ಹಂಗೆ ನಮ್ಮ ಊರನ್ನು ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡಿ ಪ್ರತಿಜ್ಞೆ ಮಾಡೋಣ. ಥ್ಯಾಂಕ್ ಯು. ರಾಜು ಬಿಜರ್ಗಿ ಬಿಜರ್ಗಿ ಮೋಟರ್ಸ್. Thank you.
ಕೈ ಬರ್ತಾ ಮತ್ತೆ ನಿಮ್ದು ರೋಟ್ರಿ ಕ್ಲಬ್ ನಾರ್ತ್ ಸೌತ್ ನಾರ್ತ್ ಅಲ್ರಿ? ನಮಸ್ಕಾರ. ಅವರು ರೋಟ್ರಿ ಕ್ಲಬ್ ಇದ್ದ ನಮ್ಮ ಇಲ್ಲಿ ಭಯಂಕರ ರಶ್ ಇರ್ತದೆ ಸರ್ ಶುಕ್ರವಾರ ದಿವಸ. ಅದು ನಮಸ್ಕಾರ. ಇವತ್ತು ನಾ ರೋಟ್ರಿ ಕ್ಲಬ್ ಉದಯ್ ಕುಮಾರ್ ಯಾಳ್ವಾರ್ ಅಂತೇಳಿ ಜಾಯಿಂಟ್ ಸೆಕ್ರೆಟರಿ. ನಾನು ನಾರ್ತ್ ಇಂಡಿಯಾ ನಾರ್ತ್ ಈಸ್ಟ್ಗೆಲ್ಲ ಒಂದು 6-7 ರಾಜ್ಯ ಎಲ್ಲ ತಿರುಗಾಡಿ ಬಂದೆ ನಾನು. ಅದನ್ನು ನೋಡಿದ್ರೆ ನಮ್ದು ಬಿಜಾಪುರ ಕರ್ನಾಟಕ ಬಹಳ ಸ್ವಚ್ಛ ಅಂತ ನನಗೆ ಅನಿಸ್ತದೆ. ಅಲ್ಲೆಲ್ಲ ನಾರ್ತ್ ಈಸ್ಟ್ ನೋಡಿದ ಮೇಲೆ ಇವತ್ತೆಲ್ಲ ಇವರು ನಮ್ಮ ಮಲ್ಲು ಕಲಾವಿದರು ನಮ್ಮ ಸೆಕ್ರೆಟರಿ ಅವರು ಪ್ರೆಸಿಡೆಂಟ್ ಎಲ್ಲರೂ ಇವತ್ತೆಲ್ಲ ಸ್ವಚ್ಛ ಭಾರತ ಎಲ್ಲ ಕ್ಲೀನ್ ಮಾಡೋದದ ಬೆಳಿಗ್ಗೆ ಬರ್ಬೇಕಂದ್ರು. ಅದಕ್ಕೆ ಇವತ್ತು ನನಗೆಲ್ಲ ಬಹಳ ಸಂತೋಷ ಅನಿಸ್ತದೆ. ಇನ್ನೂ ಎಲ್ಲ ಇದೇ ತರ ಎಲ್ಲ ಕಡೆಯನ್ನು ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲರೂ ಉದ್ದೇಶ ಮಾಡ್ಯಾರ. ಈಗ ಅದೇ ಪ್ರಕಾರ ಎಲ್ಲರೂ ನಾವು ನಡ್ಕೋತೀವಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನನ್ನ ಹೆಸರು ಉದಯ್ ಕುಮಾರ್ ಬಿ ಆಳ್ವಾರ್ ಅಂತೇಳಿ, ರೋಟರಿ ಕ್ಲಬ್ ಜಾಯಿಂಟ್ ಸೆಕ್ರೆಟರಿ ನಾನು. ಈಗ ರಾಜೀವ್ ಬಿಜರಿ ಅವರು ಈಗ ಬಂದ್ರ ಅವ್ರೀಗ, ಈಗೆಲ್ಲ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇವರೆಲ್ಲ ಇರ್ತಾರ. ಈಗ ರಾಜೀವ್ ಬಿಜರಿ ಒಂದೆರಡು ಮಾತಾಡ್ತಾರ. ನಾ ನಾರ್ತ್ ಈಸ್ಟ್ ಅಂದ್ರೆ 7 ಸಿಸ್ಟರ್ಸ್, ಒಬ್ಬನೇ ಒಂದ್ ತಿಂಗಳು ಹೋಗಿ ಬಂದಿನ್ರಿ. ಈಗ ಅಲ್ಲಿ ಎಲ್ಲಾ 7 ಸಿಸ್ಟರ್ ಒಳಗೆ ನೋಡಿದ್ರು ನಾಗಾಲ್ಯಾಂಡ್ ಒಳಗೆ ನಾಯಿ ತಿಂದು ಹಿಡ್ಕೊಂಡು ಎಲ್ಲ ಇವ್ರಿಗೆಲ್ಲ ಫೋಟೋ ಕಳಿಸಿದ್ರು. ಇಲ್ಲ ಅಲ್ಲಿ ಎಲ್ಲ ಅದನ್ನ ನೋಡಿದ್ರೆ ನಮ್ ಸ್ವಚ್ಛ ಬಹಳ ಹೇಳಿದ್ರು. ಹಾ ಮಾಡ್ತಾರ ಬಿಡ್ರಿ.
ಗೋಣೆ ಬಸ್ ರೀ ಕಡೆ ಒಂದ್ಸಲ ಹಂಗೆ ಬರೀ ಸಂಖ್ಯೆ ಹೊಡ್ಯಾಕತ್ರಿ
ನಮಸ್ಕಾರ ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ, ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.